ನಮ್ದು ಡಕೋಟಾ ಎಕ್ಸ್‌ಪ್ರೆಸ್ ನೀವೇ ಟಿಕ್ ವೆಲ್ಕಮ್ ಬ್ಯಾಕ್ ಹೋಮ ಹವನ ಪೂಜೆ ಹೆಸರಿನಲ್ಲಿ ವಂಚನೆ ಕೇಸ್ ದಾಖಲಾಗಿದೆ ಪೂಜೆ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ಮೈಸೂರಿನಿಂದ ಬರುತ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮೈಸೂರಿನ ಉದಯಗಿರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಹೇಮಲತಾ ಅನ್ನೋ ಮಹಿಳೆ ಮೇಲೆ ಈ ಆರೋಪ ಹೊರಿಸಿದ್ದಾರೆ ಸ್ಥಳೀಯರ ವಿಶ್ವಾಸವನ್ನ ಗಳಿಸಿದ್ರಂತೆ ಅದಾದ ಮೇಲೆ ಎಲ್ಲರತ್ತೂ ಚೀಟಿ ಹಾಕಿಸಿದ್ರು ಹೇಮಲತಾ ಚೀಟಿ ಹಣ ಎಷ್ಟು ಕಲೆಕ್ಟ್ ಆಗಿತ್ತು ಎಲ್ಲ ಎತ್ತಕೊಂಡು ರಾತ್ರೋರಾತ್ರಿ ಎಸ್ಕೇಪ್ 15 ಕ್ಕೂ ಹೆಚ್ಚು ಮಹಿಳೆಯರಿಗೆ ವಂಚನೆ ಮಾಡಿರೋ ಆರೋಪ ಇದೆ ಕೆಲವರಿಗೆ ಫೈನಾನ್ಸ್ ಗಳಲ್ಲಿ ಸಾಲ ಕೂಡ ಕೊಟ್ಟಿದ್ರಂತೆ ಹೇಮಲತಾ ಅವರು ಜೂನ್ 22ನೇ ತಾರೀಕು ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾರೆ ಹೇಮಲತಾ ಮೈಸೂರಿನ ಉದಯಗಿರಿಯಿಂದ ಬರ್ತಿರುವಂತಹ ಸುದ್ದಿ ಇದು 5 ವರ್ಷದಿಂದ ಸಾತಗಾನಹಳ್ಳಿಯ ಸಾಯಿಬಾಬಾ ದೇವಸ್ಥಾನದ ಹತ್ತಿರ ಮನೆ ಬಾಡಿಗೆಗೆ ಪಡೆಕೊಂಡಿದ್ರು ಹೇಮಲತಾ ಹೋಮ ವಿಶೇಷ ಪೂಜೆಗಳನ್ನು ಮಾಡುತ್ತಾ ತನ್ನ ಅಕ್ಕಪಕ್ಕದಲ್ಲಿರುವ ಮಹಿಳೆಯರ ವಿಶ್ವಾಸವನ್ನು ಗಳಿಸಿಕೊಂಡಿದ್ರು ದೇವರ ಹೆಸರಲ್ಲಿ ಬಾಗಿನ ಅರಿಶಿನ ಕುಂಕುಮ ಗಿಫ್ಟ್ ಕೊಡೋದು ಎಲ್ಲ ನಂಬಿಕೆ ಈ ತರದೆಲ್ಲ ಕೊಟ್ಟ ಮೇಲೆ ಇವರು ನಮ್ಮವರೇ ಅಲ್ವಾ ಅಂತ ಎಲ್ಲರಿಗೂ ಅನಿಸ್ಬಿಟ್ಟಿರುತ್ತೆ ಅವ್ರ ಮನೆಯವ್ರ ತರ ಆಗೋಗ್ಬಿಟ್ಟಿರ್ತಾರೆ ಕ್ರಮೇಣ ನಿಧಾನಕ್ಕೆ ಚೀಟಿ ಶುರು ಮಾಡಿದ್ರು ಏ ನಮಗೆ ಗೊತ್ತಿರುವ ಹೇಮ ಅಂತ ಎಲ್ಲರೂ ದುಡ್ಡು ಹಾಕಿದ್ರು ಎಲ್ಲ ದುಡ್ಡು ಹಾಕಿದ ಮೇಲೆ ಎಲ್ಲರನ್ನೂ ಸದಸ್ಯರನ್ನಾಗಿ ಮಾಡಿದ್ರು ಯಾರ್ಯಾರು ಕಾಸು ಬೇಕೋ ಅವರೆಲ್ಲರಿಗೂ ಫೈನಾನ್ಸ್ ಮೂಲಕ ದುಡ್ಡು ಕೊಡಿಸಿದ್ರು ಅಷ್ಟೇ ಅಲ್ಲ ಹೇಮಲತಾ ಅಂಡ ಗೋವಿಂದ ರಾಜ್ ಮಂಡ್ಯ ಜಿಲ್ಲೆಯ ಏಕಲವ್ಯ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷ ಅಂತ ಪರಿಚಯ ಮಾಡ್ಕೊಟ್ರು ಏ ಇಷ್ಟೆಲ್ಲ ಇದ್ಮೇಲೆ ಇವರು ಏನು ಮಾಡಲ್ಲ ಮೋಸ ಅಂತ ಎಲ್ಲರೂ ನಂಬಿಕೆ ಇಟ್ರು ಲಾಕ್ ಡೌನ್ ಕಾರಣ ಆರ್ಥಿಕ ಪರಿಸ್ಥಿತಿ ಹದಗೆಡಿತು ಅಂಡನಿಗೆ ಸಹಾಯ ಮಾಡಬೇಕು ಅಂತ ಮಹಿಳೆಯರಿಗೆ ಒಪ್ಪಿಸಿದ್ದಾಳೆ ಇದನ್ನೇ ನಂಬಿದವರು ಲಕ್ಷ ಲಕ್ಷ ಹಣ ಕೊಟ್ರು ಎಲ್ಲ ದುಡ್ಡು ಕೊಟ್ಟ ಮೇಲೆ ಒಂದಿನ ರಾತ್ರಿ ಎಲ್ಲ ತಗೊಂಡು ಯಾರಿಗೂ ಹೇಳದೆ ಕೇಳದೆ ಅಲ್ಲಿಂದ ಎಸ್ಕೇಪ್ ಬಿ ಕೇರ್ಫುಲ್ ತುಂಬಾ ಹುಷಾರು